श्रीराम समर्थ मार्च 11 अहंकार बिट्टरे प्रपंचद लाभ हानि सहिसलु बरुत्तदे प्रपंचवु परमेश्वरन प्राप्तिगे यंदू अड्ड बरलु शक्यविल्ल प्रपंचदल्ली एष्टो जनरोडने बेरे बेरे स्वरूपदल्ली नम्म संबंध बरुत्तदे तंदे ताई हेंडति मक्कळु अक्क तंगी अण्ण तम्म आप्तरु इष्टरु मित्ररु ಮುಂತಾದ ಸಂಬಂಧಗಳ ಸಾರ್ಥಕತೆ ಮಾಡಬೇಕಾಗಿದ್ದರೆ ಈ ಎಲ್ಲರೊಡನೆ ವ್ಯವಹಾರ ಮಾಡುವಾಗ ನಾವು ನಮ್ಮ ಸರ್ವ ಕರ್ಮಗಳೆಂಬ ಮಣಿಗಳನ್ನು ಕೇವಲ ಹರಿಸ್ಮರಣೆ ಎಂಬ ದಾರದಲ್ಲಿ ಉಣಿಸಬೇಕು. ಅಂದರೆ ಎಲ್ಲರೊಡನೆ ಪ್ರೇಮಪೂರ್ಣ ಸಂಬಂಧ ಉಳಿದು ಪ್ರಪಂಚವು ಸುಖಮಯವಾಗುವುದು. ಕನಿಷ್ಠ ಪಕ್ಷ ತಾಪದಾಯಕವಾದರೂ ನಿಶ್ಚಿತವಾಗಿ ಆಗುವುದಿಲ್ಲ. ಈ ಎಲ್ಲರೊಡನೆ ಸಂಬಂಧ ಕೆಡುವುದಕ್ಕೆ ಮುಖ್ಯವಾಗಿ ನಮ್ಮ ಅಭಿಮಾನ ಅಹಂಕಾರ ಕಾರಣವಾಗುತ್ತದೆ. ಈ ಅಭಿಮಾನವು ಶ್ರೀಮಂತರಿಗೇ ಇರುವುದೆಂದೇನೂ ಇಲ್ಲ, ಆದರೆ ಬಡವರನ್ನೂ ಬಿಡುವುದಿಲ್ಲ. ಹಿರಣ್ಯಕಶ್ಯಪನನ್ನು ಭಗವಂತನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡು ಹೊಟ್ಟೆ ಹರಿಯುತ್ತಿರುವಾಗ ಅಭಿಮಾನದಿಂದ ಅವನ ಕೈಯು ಖಡ್ಗದ ಕಡೆಗೆ ಹೋಯಿತೆಂಬ ಮಾತನ್ನು ನಾವು ಪುರಾಣದಲ್ಲಿ ಕೇಳುತ್ತೇವೆ. ಪ್ರತ್ಯಕ್ಷ ಭಗವಂತನೇ ಮುಂದೆ ಇದ್ದರೂ ಅವನೇನು ಭಗವಂತನಿಗೆ ನಮಸ್ಕಾರ ಮಾಡಲಿಲ್ಲ. ಅಂದ ಮೇಲೆ ಈ ಅಭಿಮಾನವು ಎಷ್ಟು ಭಯಂಕರವಾಗಿರುತ್ತದೆ. ಅತ್ಯಂತ ದರಿದ್ರರು ಕೂಡ ಈ ಅಭಿಮಾನಕ್ಕೆ ಬಲಿಯಾದದ್ದನ್ನು ನಾವು ನೋಡುತ್ತೇವೆ. ಒಮ್ಮೆ ಒಬ್ಬ ಭಿಕ್ಷುಕನು ಒಂದು ಮನೆಯ ಮುಂದೆ ನಿಂತು ಭಿಕ್ಷೆಯನ್ನು ಕೇಳಿದನು. ಆಗ ಮನೆಯ ಒಡೆಯನು ಆ ಭಿಕ್ಷುಕನಿಗೆ, ಏಯ್, ನಿನಗೇನಾದರೂ ಕಾಲವೇಳೆ ತಿಳಿಯುತ್ತದೆಯೋ ಎಂದು ಬಯ್ಯಲು, ಅದಕ್ಕೆ ಆ ಭಿಕ್ಷುಕನು, ಹೋಗಿರಿ, ನನಗೆ ನಿಮ್ಮದು ಒಂದೇ ಮನೆ ಇರುವುದಿಲ್ಲ, ಊರಲ್ಲಿ ಇಂಥ ನೂರಾರು ಮನೆಗಳಿರುತ್ತವೆ ಅಂದನು. ಅಭಿಮಾನದ ಬೇರು ಎಷ್ಟು ಆಳದವರೆಗೆ ಹೋಗಿರುತ್ತದೆ. ಅಭಿಮಾನವು ಹೊಲದಲ್ಲಿಯ ಕಸವಿದ್ದಂತೆ ಇರುತ್ತದೆ. ಈ ಕಸವನ್ನು ಸಮೂಲ ನಾಶ ಮಾಡದ ಹೊರತು ಉತ್ತಮ ಬೆಳೆಯು ಬರುವುದಿಲ್ಲ. ಅದರಂತೆ ಅಭಿಮಾನವು ಸಂಪೂರ್ಣ ನಾಶವಾಗದ ಹೊರತು ಪರಮೇಶ್ವರನ ಕೃಪೆಯಾಗಲು ಶಕ್ಯವೇ ಇಲ್ಲ. ಹಲಸಿನ ಹಣ್ಣನ್ನು ಹೆಚ್ಚುವಾಗ ನಾವು ಒಂದು ಸಾವಧಾನತೆ ವಹಿಸಬೇಕು. ಅದೇನೆಂದರೆ ನಮ್ಮ ಕೈಗಳಿಗೆ ಎಣ್ಣೆ ಹಚ್ಚಿಕೊಂಡು ತೊಳೆಗಳನ್ನು ಬಿಡಿಸಬೇಕು. ಅಂದರೆ ಕೈಗೆ ಹಲಸಿನ ಹಣ್ಣಿನಲ್ಲಿಯ ಅಂಟು ಹತ್ತದೆ ತೊಳೆಗಳನ್ನು ಸುಲಭವಾಗಿ ಬಿಡಿಸಲು ಬರುತ್ತದೆ. ಅದರಂತೆ ನಾಮ ತೆಗೆದುಕೊಳ್ಳುತ್ತಾ ವ್ಯವಹಾರ ಮಾಡಿದರೆ ಅಭಿಮಾನ ಅಥವಾ ವಿಷಯ ವಾಸನೆ ಎಂಬ ಅಂಟನ್ನು ಹಚ್ಚಿಕೊಳ್ಳದೆ ಪರಮೇಶ್ವರನ ಕೃಪೆಯೆಂಬ ತೊಳೆಗಳನ್ನು ಸಂಪಾದಿಸಲು ಬರುತ್ತದೆ. ಈ ಅಹಂಭಾವವನ್ನು, ಈ ದೇಹಾಭಿಮಾನವನ್ನು ಹೊಡೆದು ಹಾಕಿದರೆ ಪ್ರಪಂಚದಲ್ಲಿಯ ಲಾಭ ಹಾನಿಗಳನ್ನು ನಗುನಗುತ್ತಾ ಅನುಭವಿಸಲು ಬರುತ್ತದೆ. ಸಣ್ಣ ಮಕ್ಕಳು ಮಳೆಗಾಲದಲ್ಲಿ ಕಾಗದದ ದೋಣಿಯನ್ನು ಮಾಡಿ ನೀರಿನಲ್ಲಿ ಬಿಡುತ್ತಾರೆ. ಆ ದೋಣಿಯು ಹರಿಯುತ್ತಾ ಹೋಗುವಾಗಲೂ ನಗುತ್ತಾರೆ, ಹಾಗೂ ಅದು ಮುಳುಗಿದರೂ ನಗುತ್ತಾರೆ. ಅದರಂತೆ ಪ್ರಪಂಚದಲ್ಲಿಯ ಸುಖ ದುಃಖಗಳನ್ನು ನಗುನಗುತ್ತಾ ಅನುಭವಿಸಬೇಕು. ಇದು ಕೇವಲ ನಾಮದಿಂದಲೇ ಸಾಧಿಸುತ್ತದೆ. ಇಂದಿನ ಮುಖ್ಯ ವಿಚಾರ, ನಾಮಸ್ಮರಣೆ ಅಂದರೆ ನೀನು ಇರುತ್ತಿ ನಾನು ಇಲ್ಲ ಎಂಬ ಸ್ಥಿತಿಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.